ನಮಸ್ತೆ, ನಾನು ಶೈಲಜಾ ಶರ್ಮಾ. ಸುವಿಚಾರ ಟಿವಿ ಕ್ಷೇತ್ರದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿಂದು ಕರ್ನಾಟಕದ ನಯಾಗರ ಎಂದೇ ಪ್ರಖ್ಯಾತವಾಗಿರುವ ಗೋಕಾಕ್ ಜಲಪಾತದ ಕುರಿತಾಗಿ ಕಿರುಮಾಹಿತಿಯನ್ನು ಕೊಡ್ತೀನಿ. ಬೆಳಗಾವಿ ಜಿಲ್ಲೆಯಲ್ಲಿರುವ ಗೋಕಾಕ್ ಜಲಪಾತ ಉತ್ತರ ಕರ್ನಾಟಕದ ಜನಪ್ರಿಯ ಜಲಪಾತಗಳಲ್ಲಿ ಒಂದಾಗಿದೆ. ಗೋಕಾಕ್ ಜಲಪಾತವು ಹೆದ್ದಾರಿಗೆ ಸಮೀಪದಲ್ಲಿಯೇ ಇದೆ ಮತ್ತು ಇದೊಂದು ವಿಶಿಷ್ಟ ಪ್ರವಾಸಿ ತಾಣವಾಗಿ ಪ್ರಖ್ಯಾತಿಯನ್ನು ಗಳಿಸುತ್ತಿದೆ. ಘಟಪ್ರಭಾ ನದಿ ಕುದುರೆಯ ಲಾಳದ ಆಕಾರದ ಬಂಡೆಯ ಮೇಲ್ಭಾಗದಿಂದ ಸುಮಾರು 52 ಮೀಟರ್ ಎತ್ತರದಿಂದ ಧುಮುಕಿದಾಗ ಗೋಕಾಕ್ ಜಲಪಾತವು ರೂಪುಗೊಳ್ಳುತ್ತದೆ. ಇತರ ಜಲಪಾತಗಳಿಗೆ ಹೋಲಿಸಿದರೆ ಗೋಕಾಕ್ ಜಲಪಾತದ ಅಗಲ ಬಹಳ ದೂರದಿಂದಲೇ ಕಾಣಿಸುತ್ತದೆ. ಪ್ರಕೃತಿಯ ಸೌಂದರ್ಯದ ನಡುವೆ ಕುದುರೆಯ ಲಾಳಾಕಾರದ ರೂಪದಲ್ಲಿ ರುದ್ರ ರಮಣೀಯವಾಗಿ ಭೋರ್ಗರೆವ ಜಲಪಾತವನ್ನು ನೋಡುವುದು ಬಹಳ ಆನಂದವನ್ನುಂಟು ಮಾಡುತ್ತದೆ. ಇಲ್ಲಿರುವ ತೂಗು ಸೇತುವೆ ಜನರನ್ನು ಆಕರ್ಷಿಸುತ್ತದೆ. 200 ಮೀಟರ್ ಉದ್ದದ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ತೂಗು ಸೇತುವೆ ಗೋಕಾಕ್ ಜಲಪಾತದ ಎತ್ತರದ ನೋಟವನ್ನು ನೀಡುತ್ತದೆ. ಈ ಜಲಪಾತದ ಬಳಿ ಇರುವ ತೂಗು ಸೇತುವೆಯನ್ನು ಬಹಳ ಹಿಂದೆಯೇ ನಿರ್ಮಿಸಲಾಗಿದೆ ಎನ್ನಲಾಗುತ್ತದೆ. ಇಲ್ಲಿರುವ ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾದ ಭಗವಾನ್ ಮಹಾಲಿಂಗೇಶ್ವರ ದೇವಸ್ಥಾನ ಧಾರ್ಮಿಕ ಭಾವನೆಯನ್ನು ಉಂಟು ಮಾಡುತ್ತದೆ. ಕೆಂಪಲ್ ಸಸ್ಯ ಉದ್ಯಾನವನ, ಯೋಗಿ ಕೊಳ್ಳ, ಇದು ಚಾರಣಪ್ರಿಯರಿಗೆ ಹೆಸರುವಾಸಿಯಾದ ತಾಣ. ಮಲಪ್ರಭಾ ಬೋಟಿಂಗ್, ಮಾರ್ಕಂಡೇಯ ನದಿಯಲ್ಲಿ ಬೋಟಿಂಗ್ ವಿಹಾರ ಮಾಡಬಹುದಾಗಿದೆ. ಇದು ಗೋಕಾಕ್ ಜಲಪಾತದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವ ದೇವಾಲಯಗಳು ಯೋಗಿ ಕೊಳ್ಳ ಮಲ್ಲಿಕಾರ್ಜುನ ದೇವಸ್ಥಾನ, ಕರಿಯಮ್ಮ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಹಾಗೂ ಹನುಮಾನ್ ದೇವಾಲಯಗಳು ಇದೆ. ಬೆಳಗಾವಿಯ ನೈಸರ್ಗಿಕ ಚೆಲುವಿನ ಸುಂದರ ನೋಟದೊಂದಿಗೆ ಪ್ರಮುಖವಾದ ಈ ಜಲಪಾತವನ್ನು ನೋಡುವುದೇ ಒಂದು ಸೌಭಾಗ್ಯವನ್ನುಂಟು ಮಾಡುತ್ತದೆ. ಧನ್ಯವಾದಗಳು.